ನಟ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಬೇರೆ ಬೇರೆ ನಟರ ಕಾರ್ಯಕ್ರಮಗಳಲ್ಲಿ ಹೋಗಿ ಜೈಕಾರ ಹಾಕೋದು ಇದೇ ಹೊಸತೇನಲ್ಲ ಅನೇಕ ಬಾರಿ ಇಂತಹ ಘಟನೆಗಳು ನಡೆದಿದೆ ಚಿತ್ರರಂಗದ ಇತರೆ ಹಲವು ನಟರ ಕಾರ್ಯಕ್ರಮಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ ಸಾಕಷ್ಟು ಉದಾಹರಣೆಗಳಿವೆ ನೀವು ಕೂಡ ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಿ ಕಿಚ್ಚ ಸುದೀಪ್ ಕಾರ್ಯಕ್ರಮ ಆಗಿರಬಹುದು ನಟ ಪುನೀತ್ ರಾಜಕುಮಾರ್ ರೀತಿಯ ದೊಡ್ಡ ದೊಡ್ಡ ಸ್ಟಾರ್ ನಟರ ಚಿತ್ರಗಳ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಆಗಿರಬಹುದು ಚಿತ್ರೀಕರಣದ ಸ್ಥಳಗಳಲ್ಲೂ ಹೋಗಿ ಜೈ ಡಿ ಬಾಸ್ ಅಂತ ಡಿ ಫ್ಯಾನ್ಸ್ ಕೂಗಿದ್ದು ಉಂಟು ಇದೇ ರೀತಿಯಾಗಿ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ ನಟ ಡಾಲಿ ಧನಂಜಯ್ ಅಭಿನಯದ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆಯುತ್ತೆ ದರ್ಶನ್ ಅಭಿಮಾನಿಗಳು ಅಲ್ಲಿ ಹೋಗ್ಬಿಟ್ಟು ಡಿ ಬಾಸ್ ಅಂತ ಘೋಷಣೆ ಕೂಗಿದ ಘಟನೆ ನಡೆಯುತ್ತೆ ಚಂದನವನದಲ್ಲಿ ಫ್ಯಾನ್ ವಾರ್ ಅಂತೂ ಅತಿರೇಕಕ್ಕೆ ತಲುಪಿದೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಏನೇನೆಲ್ಲ ಆಗ್ತಾ ಇದೆ ಡಿ ಬಾಸ್ ಫ್ಯಾನ್ಸ್ ಆಗಿರಬಹುದು ಅಪ್ಪು ಫ್ಯಾನ್ಸ್ ಆಗಿರ್ಬೋದು ಅನೇಕ ದೊಡ್ಡ ದೊಡ್ಡ ಸ್ಟಾರ್ ನಟರ ಫ್ಯಾನ್ಸ್ಗಳು ಫ್ಯಾನ್ ವಾರ್ನಲ್ಲಿ ತೊಡಗಿದ್ದಾರೆ ನಟರು ಇದರಲ್ಲಿ ತೊಡಕೊಂಡಿಲ್ಲ ಅಂತಂದ್ರೂ ಕೂಡ ಫ್ಯಾನ್ಸ್ ಈ ಫ್ಯಾನ್ ವಾರಲ್ಲಿ ತೊಡಕೊಂಡಿದ್ದಾರೆ ಇದರಿಂದ ಚಂದನವನದ ವಾತಾವರಣ ಸ್ವಲ್ಪ ಹದಗೆಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಬೇರೆ ಬೇರೆ ಘಟನೆಗಳು ಘಟಿಸೋದಕ್ಕೆ ಪ್ರೇರೇಪಣೆ ನೀಡಿದಂತಾಗುತ್ತೆ ಇನ್ನು ಚಂದನವನದಲ್ಲಿ ಫ್ಯಾನ್ ವಾರ್ ಅತಿರೇಕಕ್ಕೆ ತಲುಪಿರುವ ಈ ಸಂದರ್ಭದಲ್ಲಿ ಬೇರೆ ನಟನಾ ಕಾರ್ಯಕ್ರಮದಲ್ಲಿ ಈ ರೀತಿ ದರ್ಶನ್ಗೆ ಅವರ ಅಭಿಮಾನಿಗಳು ಜೈಕಾರ ಹಾಕಿದ್ದಕ್ಕೆ ಧನಂಜಯ್ ಏನ್ ಹೇಳಿದ್ರು ಅನ್ನೋ ಕುತೂಹಲ ನಿಮಗೂ ಕೂಡ ಇದ್ದೇ ಇರುತ್ತೆ ಅಲ್ಲಿ ನೆರೆದಿದ್ದಂತಹ ಜನರಿಗೂ ಕೂಡ ಇತ್ತು ಧನಂಜಯ್ ವೇದಿಕೆ ಏರ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಶುರು ಮಾಡ್ತಾರೆ ಡಿ ಬಾಸ್ ಅಂತ ವೇದಿಕೆ ಏರಿ ಮೈಕ್ ಕೈಗೆತ್ತಿಕೊಂಡ ಕೂಡಲೇ ಸೊ ಈ ಘೋಷಣೆ ಬಗ್ಗೆ ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ ಧನಂಜಯ್ ನೀಡಿದಂತಹ ಉತ್ತರ ಎಲ್ಲರ ಮನಗೆದ್ದಿದೆ ಧನಂಜಯ್ ನೀಡಿದ ಉತ್ತರಕ್ಕೆ ಸಿನಿ ರಸಿಕರು ಹಾಗೂ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ವೇದಿಕೆ ಏರಿದ ಕೂಡಲೇ ಬಾಸ್ ಬಾಸ್ ಡಿ ಬಾಸ್ ಅನ್ನೋ ಘೋಷಣೆ ಹೆಚ್ಚಾಗಿ ಕೇಳಿ ಬಂದಿದ್ದನ್ನ ಕಂಡು ಕೂಡಲೇ ಮಾತು ಆರಂಭ ಮಾಡಿದ ಧನಂಜಯ್ ಸೂಪರ್ ಅಣ್ಣ ಇನ್ನೂ ಜೋರಾಗಿ ಕೂಗಿ ಎಲ್ಲಾ ಕಲಾವಿದರ ಹೆಸರನ್ನೂ ಕೂಗಿ ನಾವು ಯಾರ್ಯಾರನ್ನ ನೋಡ್ಕೊಂಡು ಬೆಳೆದಿದ್ದೀವಿ ಯಾರ್ಯಾರನ್ನ ನೋಡ್ಕೊಂಡು ಕಲ್ತಿದ್ದೀವಿ ಎಲ್ಲಾ ಕಲಾವಿದರ ಹೆಸರು ಜೋರಾಗಿ ಬರಲಿ ಎಲ್ರೂ ಪ್ರೀತಿಸಿ ಎಲ್ಲರೂ ಚೆನ್ನಾಗಿರೋಣ ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದ ಕುಟುಂಬ ಆಗಿ ಬೆಳಿಲಿ ಯಾವಾಗ್ಲೂ ಕೂಡ ಅಂತ ಉತ್ತರಿಸಿ ಒಂದು ಒಳ್ಳೆ ಖಡಕ್ ಸಂದೇಶವನ್ನ ನೀಡ್ತಾರೆ ಡಾಲಿ ಧನಂಜಯ್ ಇನ್ನು ಧನಂಜಯ್ ಕುಚುಕು ಗೆಳೆಯ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಈ ವಿಷಯದ ಕುರಿತಾಗೂ ಕೂಡ ಕಾರ್ಯಕ್ರಮದ ನಿರೂಪಕಿ ಅನುಶ್ರೀ ಮಾತನಾಡಿ ನಿಮ್ಮ ಮದುವೆ ಯಾವಾಗ ಅನ್ನೋ ಪ್ರಶ್ನೆಯನ್ನ ಇಟ್ರು ಇದಕ್ಕೆ ಉತ್ತರಿಸಿದ ನಟ ಧನಂಜಯ್ ನಾನು ಮದುವೆ ಆಗ್ಬೇಕಾ ಅಂತ ಅಭಿಮಾನಿಗಳನ್ನೇ ಕೇಳಿದ್ರು ಅಭಿಮಾನಿಗಳಲ್ಲಿ ಕೆಲವರು ಮದುವೆ ಆಗಿ ಅಂದ್ರೆ ಕೆಲವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಕೊನೆಗೆ ಧನಂಜಯ್ ಅನುಶ್ರೀ ಅವರು ಮದುವೆ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಅಂದ್ರು ಅನುಶ್ರೀ ತಮ್ಮ ಮದುವೆ ಘೋಷಿಸಿದ ಕೂಡಲೇ ನಾನು ನನ್ನ ಮದುವೆ ಯಾವಾಗ ಅನ್ನೋದನ್ನ ಹೇಳ್ತೀನಿ ಅಂದ್ರು 1990 ಕಾಲದ ಕಥೆಯಾದ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಚಿತ್ರದಲ್ಲಿ ಧನಂಜಯ್ ಅದಿತಿ ಪ್ರಭುದೇವ ಯಶ್ ಶೆಟ್ಟಿ ಭಾವನಾ ಹಾಗೂ ಪ್ರಕಾಶ್ ಬೆಳವಾಡಿ ಸೇರಿದಂತೆ ಹಲವಾರು ಕಲಾವಿದರು ನಟಿಸಿದ್ದು ಕುಶಾಲ್ ಗೌಡ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಚಿತ್ರ ವರ್ಷಾಂತ್ಯಕ್ಕೆ ಅಂದ್ರೆ December 30 ಶುಕ್ರವಾರದಂದು ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಸಿನಿ ರಸಿಕರ ಗಮನ ಸೆಳೆದಿದ್ದು ಈ ಚಿತ್ರ ಇಯರ್ ಎಂಡ್ ಬ್ಲಾಕ್ ಬಸ್ಟರ್ ಆಗುತ್ತಾ ಕಾದು ನೋಡಬೇಕಿದೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್